ರಾಜ್ಯದ ವಿವಿಧೆಡೆ ಸವಿತ ಸಮಾಜ ಸಂಘದ ವತಿಯಿಂದ ಮೀಸಲಾತಿಗಾಗಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ 18 ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ಸ್ಥಾನಮಾನ ಸಿಗುತ್ತಿಲ್ಲ. ಆದ್ದರಿಂದ 2A ಕೆಟಗರಿಯಲ್ಲಿ ಅನ್ಯಾಯವಾಗುತ್ತಿದ್ದು ಯಾವುದೇ ಮೀಸಲಾತಿ ಸಿಗುತ್ತಿಲ್ಲ. 2A ಕೆಟಗರಿಯಿಂದ 1ಕ್ಕೆ ಸೇರಿಸಬೇಕು. ಸವಿತಾ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಬೇಕು. ಸವಿತಾ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಹಿಂದುಳಿದಿದ್ದು ಪ್ರತ್ಯೇಕವಾದ ನಿಗಮ ನೀಡಿದರೆ ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬಂದು ಸಮಾನವಾಗಿ ಬೆಳೆಯಲು ಸಹಾಯವಾಗುತ್ತದೆ ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ಕೊಪ್ಪಳದಲ್ಲಿ ಶಹನಾಯಿ, ಹಾರ್ಮೋನಿಯಂ, ತಬಲಾ ವಾದ್ಯಗಳನ್ನು ನುಡಿಸುತ್ತಾ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಅರಕಲಗೋಡಿನ ಪ್ರತಿಭಟನೆಯಲ್ಲಿ ಸವಿತಾ ಸಮಾಜದ ಅಧ್ಯಕ್ಷ ಉದಯಕುಮಾರ್, ಜಿಲ್ಲಾ ಉಪಾಧ್ಯಕ್ಷ NH ಕುಮಾರ್, ಪ್ರಧಾನ ಕಾರ್ಯದರ್ಶಿ ಸ್ವಸ್ತಿಕ್ ಸಂತೋಷ್, ಮಧು, ಲಕ್ಷ್ಮಣ್, ಸುರೇಶ್ ಹಾಜರಿದ್ದರು. ಹಾಗೂ ಕೊಪ್ಪಳದಲ್ಲಿನ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಚಂದ್ರು, ಪ್ರಧಾನ ಕಾರ್ಯದರ್ಶಿ ಮಾರುತಿ, ಮುಖಂಡರಾದ ದೇವಪ್ಪ, ಕಲ್ಲಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿಯೂ ಸಹ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕು ಅಧ್ಯಕ್ಷ ರಾಜು ಸಾಬಣ್ಣ, ಪರಮೇಶ್ವರ್, ಸುಲೇಪೇಟ್ ಮುಂತಾದವರು ಹಾಜರಿದ್ದರು. ಒಂದು ಸ್ಥಾನಮಾನ ಹಾಗೂ ಒಂದು ಹೆಚ್ಚಿನ ಒಂದು ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮಗೆ ಆದಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 18 ಲಕ್ಷ ಜನಸಂಖ್ಯೆಯನ್ನ ಸವಿತಾ ಸಮಾಜ ನಾವು ಹೊಂದಿದ್ದೀವಿ. ಅಷ್ಟು ಜನಸಂಖ್ಯೆ ಇದ್ರೂ ಕೂಡ ಇವತ್ತು ನಮ್ಮ ಸಮಾಜಕ್ಕೆ ಯಾವುದೇ ಆದಂತ ಒಂದು ಸ್ಥಾನಮಾನ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ವಿಧಾನ ಪರಿಷತ್ ಸದಸ್ಯ ಆಗಿರ್ಬೋದು ಅಥವಾ ಯಾವುದೇ ನಿಗಮ ಮಂಡಳಿಗೆ ಒಂದು ಅಧ್ಯಕ್ಷ ಅಥವಾ ನಿರ್ದೇಶಕರನ್ನ ಆಯ್ಕೆ ಮಾಡುವಂತ ವಿಚಾರ ಆಗಿರ್ಬೋದು, ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರು ಮಾಡುವಂತ ಒಂದು ಕೆಲಸ ಆಗಿರ್ಬೋದು, ಹಾಗೂ ತಾಲೂಕು ಮಟ್ಟದಲ್ಲಿ ಪಟ್ಟಣ ಪಂಚಾಯತಿಗೆ ನಾಮನಿರ್ದೇಶನ ಮಾಡುವಂತ ಒಂದು ಕೆಲಸ ಆಗಿರ್ಬೋದು, ಇದ್ಯಾವುದು ಅಲ್ಲದೆ ಇವತ್ತು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಅರ್ಜಿ ಬರಬೇಕಾದಂತ ಒಂದು ಸನ್ನಿವೇಶ ತುಂಬಾ ಕಷ್ಟಕರವಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಆದಂತ ಒಂದು ಪ್ರತ್ಯೇಕ ನಿಗಮವನ್ನ ಕೊಟ್ಟರೆ ನಾವು ಕೂಡ ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮುಂಬರುವಂತ ಒಂದು ಕೆಲಸ ಆಗುತ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಅದೇ ರೀತಿ ಎಜುಕೇಶನ್ ಅಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಒಂದು ರಿಯಾಯಿತಿ ದರದಲ್ಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ನಮಗೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ಈ ಸಮಯದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇವೆ. ಅವರು ನಮ್ಮ ಒಂದು ಅಳಲನ್ನ ಆಲಿಸಿ ಅವರು ದಯಮಾಡಿ ಇವತ್ತು ಭೋವಿ ಜನಾಂಗಕ್ಕೆ ಒಂದು ನಿಗಮ ಕೊಟ್ಟಿದ್ದಾರೆ, ವಿಶ್ವಕರ್ಮ ಜನಾಂಗಕ್ಕೆ ಒಂದು ನಿಗಮ ಕೊಟ್ಟಿದ್ದಾರೆ. ಆದರೆ ನಮ್ಮ ಒಂದು ಸಮಾಜವನ್ನ ಪರಿಗಣಿಸ್ತಾ ಇಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವೂ ಕೂಡ ತುಂಬಾ ಹಿಂದುಳಿದಿದ್ದೇವೆ. ನಮ್ಮನ್ನ ಸ್ವಲ್ಪ ಪರಿಗಣಿಸಿ ಅವರು ನಮ್ಮನ್ನ ಮೇಲೆತ್ತುವಂತ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ತುಂಬಾ ಆರ್ಥಿಕವಾಗಿ ಬಳಲುವಂತ ಪರಿಸ್ಥಿತಿ ಇದೆ, ಅಶಕ್ತ ಚೌರಿಕರಿದ್ದೇವೆ, ಅವರಿಗೆ ಮಾಶಾಸನ ಇರ್ಬೋದು, ತುಂಬಾ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಅವರು ನಮ್ಮನ್ನ ಪರಿಗಣಿಸಿ ನಮಗೆ ಪ್ರತ್ಯೇಕವಾದ ಒಂದು ಸವಿತಾ ಸಮಾಜದ ನಿಗಮವನ್ನು ಕೊಡಬೇಕು ಅಂತ ಅವರಲ್ಲಿ ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಪರವಾಗಿ, ಬಂಧುಗಳ ಪರವಾಗಿ ನಾನು ವಿನಯಪೂರ್ವಕವಾಗಿ ಬೇಕು.